ಐವನ್ ಸರ್ ಈ ಪಠ್ಯಪುಸ್ತಕದ ಯಾಕೆ ಈ ರೀತಿಯಾಗಿ ಮತ್ತೆ ಬರ್ತಾ ಇದೆ ಒಂದು ಒಂದು ನಿರ್ಧಾರಕ್ಕೆ ಬಂದ್ಬಿಡಿ ಸರ್ ನಮಗೆ ಸಾಕಾಗೋಗಿದೆ ವಿಚಾರಕ್ಕೆ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಅವ್ರದ್ದು ರೀತಿಯಾಗಿ ತರ್ತಾರೆ ನೀವು ಬಂದರೆ ನಿಮ್ದು ಒಂದು ರೀತಿಯಾಗಿ ಬರ್ತಾರೆ ಆವಾಗ ಎಡಪಂಥೀಯ ಸಾಹಿತಿಗಳು ಲೇಖಕರು ಎದ್ದು ನಿಂತ್ಕೊಳಕ್ಕೆ ಶುರು ಮಾಡ್ತಾರೆ ಇವ್ರದ್ದು ಬಂದಾಗ ಬಲಪಂಥೀಯ ಸಾಹಿತಿಗಳು ಲೇಖಕರು ಎದ್ದು ನಿಂತ್ಕೊಳ್ಳೋಕೆ ಶುರು ಮಾಡ್ತಾರೆ ನಿಜವಾದ ಇತಿಹಾಸ ಏನು ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗೋ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ ಈ ಕನ್ಫ್ಯೂಷನ್ ಪ್ರಶ್ನೆ ಇಲ್ಲ ಅರೌಂಡ್ ಪಠ್ಯಪುಸ್ತಕ ಪುನರ್ ವಿಮರ್ಶೆ ಮಾಡಬೇಕು ಅಂತ ಬಂದಾಗ ಹೂ ಎಸ್ ಟು ಡೂ ಇಟ್ ಐದರ್ ಸಾಹಿತಿಗಳು ಮಾಡಬೇಕು ಅಥವಾ ಹಿಸ್ಟ್ರಿ ಗೊತ್ತಿದ್ದವರು ಮಾಡಬೇಕು ನೀವು ಟ್ಯುಟೋರಿಯಲ್ ಕಂಪನಿಯ ಒಬ್ಬ ಸೆಕೆಂಡ್ ಪಿ ಯು ಸಿ ಪಾಸಾದವನ ಅಧ್ಯಕ್ಷತೆಯನ್ನು ತಂದು ನೀವು ಪಠ್ಯಪುಸ್ತಕ ಮಾಡ್ತೀರಿ ಅಲ್ಲಿ ಮಾಡಿದಾಗ ನಾರಾಯಣ್ ಗುರು ಅವ್ರನ್ನ ಚರಿತ್ರೆಯನ್ನು ಬಿಟ್ಟು ಬಿಡ್ತೀರಿ ಟಿಪ್ಪು ಸುಲ್ತಾನ್ ಅವ್ರ ಚರಿತ್ರೆಯಿಂದ ಅದನ್ನು ಬಿಟ್ಟು ಬಿಡ್ತೀರಿ ಇನ್ನು ಗಾಂಧೀಜಿಯವರ ಬಗ್ಗೆ ಬಿಟ್ಟು ಬಿಡ್ತೀರಿ ಇನ್ನು ಯಾರು ಈ ಸಮಾಜಕ್ಕೆ ದೇಶಕ್ಕಾಗಿ ಮಕ್ಕಳು ಯಾವ ಚರಿತ್ರೆಯನ್ನು ಓದಿ ನಮ್ಮ ಮಕ್ಕಳು ಯಾರು ಅನುಕರಣೆ ಮಾಡಬೇಕಿತ್ತೋ ಅಂಥವ್ರನ್ನೆಲ್ಲ ಬಿಟ್ಟು ಸೂಲ್ಬೆಲೆ ಚಕ್ರವರ್ತಿ ಈಸ್ ಅ ಆಲ್ ಟೈಮ್ ಕನ್ಫ್ಯೂಸಿಂಗ್ ಪರ್ಸನ್ ಸಮಾಜದಲ್ಲಿ ಸಮಾಜದ ಎಲ್ಲಿಯೋ ಒಂದು ಕಡೆ ಸಮಾಜದಲ್ಲಿ ಕನ್ಫ್ಯೂಷನ್ ಎರೈಸ್ ಮಾಡಿ ಸಮಾಜದಲ್ಲಿ ಒಂದು ಏನು ಗೊಂದಲ ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿತ್ವದ ವ್ಯಕ್ತಿಯನ್ನು ನೀವು ಒಬ್ಬ ಮೋಡಲ್ ಮನುಷ್ಯ ಅಂತ ನೀವು ಕಲಿಸ್ಲಿಕ್ಕೆ ಹೊರಟ್ರೆ ಯಾರು ತಾನೇ ಸಹಿಸಿಕೊಳ್ತಾರೆ ತೆಗೆದಿ ಹೋದ್ರಿ ಏನಿತ್ತು ಏನ್ ಚರಿತ್ರೆ ಮಕ್ಕಳು ಓದಬೇಕು ಅದು ಓದದೆ ನಾವು ಎಲ್ಲಿಯೋ ಕಣ್ಣು ಮುಚ್ಚಿ ತಪ್ಪು ಸಾಹಿತಿಗಳು ತಪ್ಪು ತಪ್ಪು ಮುಚ್ಚಿ ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಂಡು ಮಕ್ಕಳನ್ನ ತಪ್ಪುದಾರಿಗೆ ಕೊಂಡು ಕೊಂಡು ಹೋಗುವಂತ ಶಿಕ್ಷಣ ಕೊಡ್ತೀನಿ ಇದು ಒಂದು ಸಮಾಜಕ್ಕೆ ಕನ್ಫ್ಯೂಷನ್ ಸೃಷ್ಟಿ ಮಾಡಿ ತಕ್ಕಂತದ್ದು ಬಿಜೆಪಿಯವರು ಅಗತ್ಯವಿಲ್ಲದ ಕೆಲಸವನ್ನ ಮಾಡತಕ್ಕಂಥದ್ದು ನಾವೀಗ ಏನಾದರೂ ಮಾಡುವುದ್ರೆ ಏನು ಸಮ ಅದು ತೊಂದರೆಗಳಾಗಿದ್ದಾವೆ ಅದನ್ನು ಸರಿ ಮಾಡುವ ಕೆಲಸ ಮಾಡ್ತೇವೆ ಹೊರತು ಬೇರೆ ಏನು ಮಾಡಲಿಕ್ಕೆ ನಮಗೆ ಬೇಡ ಯಾವ ಸಾಹಿತಿಗಳು ನಿಮಗೆ ಸೆಂಟ್ರಲ್ ಅಲ್ಲಿ ಯಾವ ಸಾಹಿತಿಗಳೇ ನಾವು ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಾರೆ ಲೆಫ್ಟ್ ಅಲ್ಲಿ ಕಾಣಿಸ್ಕೊಳ್ತಾರೆ ಸೆಂಟ್ರಲ್ ಅಲ್ಲಿರುವಂತ ಸಾಹಿತಿಗಳನ್ನ ಕರ್ಕೊಂಡು ಬಂದ್ ಹೆಂಗಾಗ್ತೀರಾ ಇದರಲ್ಲಿ ನಾವು ಸಾಹಿತಿಗಳನ್ನು ಸಾಹಿತಿಗಳಂತ ಹೇಳಿ ನೋಡ್ಬೇಕು ಹಂಗ್ ಬರ್ತಾ ಇಲ್ಲ ಇಟ್ಸ್ ನಾಟ್ ಮಕ್ಕಳಿಗೆ ನೀವು ಏನ್ ಎಜುಕೇಶನ್ ಕೊಡ್ತೀರಿ ಸರ್ ನನಗೆ 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 ಕನ್ಸರ್ನ್ ನನಗೆ ಇರೋದೇ ಆ ಮಕ್ಕಳ ಬಗ್ಗೆ ನಾವು ಹೆಚ್ಚಿಸ್ತೀವಿ ಸರ್ ನನಗೆ ನನಗೆ ಕನ್ಸರ್ನ್ ಇರೋದೇ ಆ ಮಕ್ಕಳ ಬಗ್ಗೆ ನಿಮಗೆ ಬೇಕಾದಂತ ಮಾಡಿ ಐವನ್ ಸರ್ ಐವನ್ ಸರ್ ಸರಿ ಮಾಡಬೇಕಂತ ಕೆಲಸ ಮಾಡ್ತೀವಿ ಅಲ್ಲ ಅಲ್ಲ ನನಗೆ ಕನ್ಸರ್ನ್ ಇರೋದೇ ಆ ಮಕ್ಕಳ ಬಗ್ಗೆ ಒಂದು ವರ್ಷ ಇವರು ತಂದಿರೋ ಪಠ್ಯಪುಸ್ತಕರ ತಲೆಯಲ್ಲಿ ತುಂಬತೀರಾ ಒಂದು ವರ್ಷ ನೀವು ಬಂದಾಗ ನಿಮ್ಮ ಪಠ್ಯಪುಸ್ತಕವನ್ನು ತಲೆಯಲ್ಲಿ ತುಂಬತೀರಾ ಅವ್ರಿಗೆ ಏನರ್ಥ ಆಗ್ಬೇಕು ಅವಾಗಷ್ಟೇ ತಿಳ್ಕೊಳ್ಬೇಕು ಅಂತ ಹೋಗ್ತಾ ಇರ್ತಾರೆ ಮಕ್ಕಳು ನೀವು ಚರಣಗೌಡರು ಇದು ನೀವು ನಿಮಿಷ ತಪ್ಪು ಸಂದೇಶ ಗೊಂದಲಕ್ಕಿಡ್ ಮಾಡಿಕೊಡೋದಿಲ್ಲ ಪರಿಷ್ಕರಣೆ ಮಾಡ್ತೇವಂತ ಹೇಳಿದ್ದೇವ ಪಠ್ಯ ಪುಸ್ತಕ ಏನು ಪರಿಷ್ಕರಣೆ ಮಾಡ್ಲಿಕ್ಕೆ ಬಿಜೆಪಿಯವರು ಹೊರಟರು ಆವಾಗ ಅದರಲ್ಲಿ ಇದ್ದಂತ ತಪ್ಪುಗಳನ್ನ ಹುಡುಕಿ ಸಾಹಿತಿಗಳೇ ಹೇಳಿದ್ರು ಬಿಜೆಪಿಯವರು ಹೇಳಿದ್ರು ಇದನ್ನು ಪರಿಷ್ಕರಣೆ ಅಗತ್ಯ ಇದೆ ಇದು ಅಗತ್ಯ ಇರಲಿಲ್ಲ ಎಷ್ಟೋ ಪಠ್ಯಪುಸ್ತಕದಲ್ಲಿ ಮಕ್ಕಳು ಕಲಿಬೇಕಾದಂಥ ಪುಸ್ತಕದ ಅಂಶವನ್ನು ಬಿಟ್ಟು ಹೊಸದಾಗಿ ಸೇರ್ಪಡೆ ಮಾಡಿದರು ವಿಚ್ ವಾಸ್ ನಾಟ್ ನೆಸಸರಿ ಹಾಗಾಗಿ ಮಾಡಿದ ಬಿ ಜೆ ಪಿ ಅವರ ತಪ್ಪನ್ನು ಸರಿಪಡಿಸುವ ಕೆಲಸ ಮಾಡ್ತೇವೆ ಹೊರತು ಬೇರೆ ಏನಲ್ಲ ಇಲ್ಲಿ ನಮ್ಮಲ್ಲಿ ಏನು ಗೊತ್ತಾ ಮ್ಯಾಥ್ಮೆಟಿಕ್ಸ್ ಚೇಂಜ್ ಮಾಡೋರು ಯಾರು ಇಲ್ಲ ಸೈನ್ಸ್ ಚೇಂಜ್ ಮಾಡೋರು ಯಾರಿಲ್ಲ ಇತಿಹಾಸ ಸೋಷಿಯಲ್ ಬುಕ್ನ ಇಟ್ಕೊಂಡು ನೀವು ಅವರು ಎರಡು ಕಡೆ ಎಳಿತಾ ಇದ್ದೀರಾ ನಮಗೆ ನಾನು ನಾನು ಹೇಳೋದು ಇಷ್ಟೇ ಸರ್ ನಿಮ್ಮ ಕನ್ನಡ ಮಾಧ್ಯಮ ಆಗಲಿ ಇಂಗ್ಲೀಷ್ ಮಾಧ್ಯಮ ಆಗಲಿ ಇಂಗ್ಲೀಷು ಕನ್ನಡ ಗ್ರಾಮರ್ಗಳು ವ್ಯಾಕರಣಗಳು ಅದನ್ನು ಏನಾದರೂ ನೀವು ಅಪ್ಗ್ರೇಡೇಷನ್ ಮಾಡಿ ಲೇಟೆಸ್ಟ್ ಮಾಡಿದರೆ ಪರವಾಗಿಲ್ಲ ಎಲ್ಲ ಬಿಟ್ಟು ಇತಿಹಾಸದ ಒಂದು ಪುಸ್ತಕ ಇಟ್ಕೊಂಡು ಎಡಿಗೆವಾರನ್ನ ಓದಬೇಕು ಇವ್ರನ್ನ ಓದಬೇಕು ಸೂಲಿ ಬೆಲೆ ಓದಬೇಕು ಅಲ್ಲಲ್ಲ ಹೌದು ಸೂಲಿಬೆಲೆ ಅಲ್ಲಲ್ಲ ನಾನು ಸೂಲಿ ಬೆಲೆಯವರಾಗಲಿ ತೀರ್ಥವರಾಗಲಿ ಅವರೆಲ್ಲ ಒಳಗೆ ಬಂದು ಒಂದು ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿ ಈ ಪ್ರಸ್ತುತ ಇದು ಮಕ್ಕಳಿಗೆ ಒಂದು ಪುಸ್ತಕ ಕೊಡೋವಂಥ ಆ ದೊಡ್ಡ ಮಟ್ಟಕ್ಕೆ ಇನ್ನೂ ಇವತ್ತಿಗೆ ನಾಳೆ ಏನು ತೀರ್ಥವ್ರು ಬಿಡಿ ಸೂಲಿ ಬೆಲೆಯವರು ಇನ್ನೂ ಆ ಲೆವೆಲಿಗೆ ಬಂದೇ ಇಲ್ಲ ಮತ್ತು ಅವ್ರು ಯಾವಾಗಲೂ ಯೋಚನೆ ಮಾಡಬೇಕಾದ್ರೆ ಒಂದು ಒಂದು ಟೈ ಒಂದೇ ಕಡೆ ಯೋಚನೆ ಮಾಡೋವಂಥವ್ರು ಆಗಬಾರ್ದು ಸಾ ಸಾಹಿತಿಗಳು ಲೆಫ್ಟು ರೈಟು ಸಾಹಿತಿಗಳು ಇದ್ದಾರೆ ಇದೆಲ್ಲ ನ್ಯೂಟ್ರಲ್ ಸಾಹಿತಿಗಳು ಇದ್ದಾರೆ ಚಿಂತಕರಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ಪಠ್ಯಪುಸ್ತಕ ಮಾಡಬೇಕಾಯಿತು ಅವರು ಆತರ ಇತಿಹಾಸದ ವಿಚಾರದಲ್ಲಿ ಇತಿಹಾಸ ತಜ್ಞರನ್ನ ಕರ್ಕೊಂಡು ಬಂದು ಏನ್ ಇತಿಹಾಸ ಇದೆ ಅನ್ನೋದನ್ನ ಕೊಟ್ಬಿಡಿ ಅವನು ಆ ಇತಿಹಾಸದಲ್ಲಿ ಅವನು ಹಲ್ಕಟ್ ಕೆಲಸ ಮಾಡಿದ್ದವನು ಏನಾರು ಇದ್ರೆ ಅದನ್ನು ತೋರಿಸಿ ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ತೋರಿಸಿ ಮಕ್ಕಳು ತಿಳ್ಕೊಳ್ಳಿ ಎರಡು ನೀವು ಯಾಕೆ ಕೆಲವರನ್ನ ಮಾತ್ರ ವೈಭವೀಕರಿಸಿಕೊಂಡು ಅವನು ಒಳ್ಳೇದನ್ನೇ ತೋರಿಸ್ತಾ ಹೋಗ್ತೀರಾ ಕೆಟ್ಟದಿದ್ರೆ ಕೆಟ್ಟದ್ದು ತೋರಿಸಿ ಒಳ್ಳೇದಿದ್ರೆ ನಾವು ಮಹಾತ್ಮ ಗಾಂಧಿಯವರ ಬಗ್ಗೆ ಓದಬೇಕಾದ್ರೆ ಬಾಲ್ಯದಲ್ಲಿ ಮಹಾತ್ಮ ಗಾಂಧಿ ಮಾಡಿದ ತಪ್ಪುಗಳೇನು ನಂತರ ಮಹಾತ್ಮ ಎಲ್ಲ ಇತ್ತು ಮಹಾತ್ಮಾ ಗಾಂಧಿಯವರ ಚೈಲ್ಡ್ಹುಡ್ ಹೆಂಗಿತ್ತು ಮಹಾತ್ಮ ಗಾಂಧಿ ಹೆಂಗಿದ್ರು ಮುಂದೆ ದೇಶಕ್ಕೆ ಮಹಾತ್ಮರ ಹೇಗೆ ಅಂತ ಎಲ್ಲ ಇತ್ತು ಅದೇ ತರ ನೀವು ಯಾರನ್ನೇ ವೈಭವೀಕರಣ ಮಾಡ್ರಿ ಟಿಪ್ಪುನೇ ಕರ್ಕೊಂಬನ್ನಿ ಶಿವಾಜಿ ಮಹಾರಾಜನ್ನೇ ಹಾಕಿ ಅಥವಾ ಅಲ್ಲ ಗೋ ಗೋಡ್ಸೆ ಅವ್ರನ್ನೂ ತೋರಿಸಿ ಗೋಡಸ ಅವರು ಇದ್ರು ಮಹಾತ್ಮ ಗಾಂಧಿನ ಯಾಕೆ ಗೋಡಸೇವರು ಹೊಡೆದ್ರು ಅಂತಾನೂ ಇರಲಿ ಅಡಿಗೆವಾರು ಇರಲಿ ಪ್ರತಿಯೊಂದು ಇತಿಹಾಸನ ನೈಜ ಇತಿಹಾಸನ ಮಕ್ಕಳಿಗೆ ತಿಳಿಸಿ ನಾನು ನಾನು ಪಠ್ಯ ಪುಸ್ತಕ ಇತಿಹಾಸದ ವಿಚಾರದಲ್ಲಿ ಸಾಹಿತಿಗಳನ್ನ ಕರ್ಕೊಂಡು ಬರಬಾರದು ನನ್ನ ಸಾಹಿತಿಗಳು ಇವಾಗ ವಾದ ಏನಂದ್ರೆ ಇವತ್ತು ಆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನಾವು ಕೊಡಬೇಕು ಅಂತ ಕೆಲವು ಯುವ ಸಾಹಿತಿಗಳು ಅದಕ್ಕೆ ಸ್ವಲ್ಪ ಸೇರಿಸಿದ್ದಾರೆ ಬೇರೆ ಯಾವುದೇ ಬೇರೆ ಬೇರೆ ಥರ ಮಾಡಿಸಿಲ್ಲ ನಮ್ಮ ದೇಶದ ಬಗ್ಗೆ ದೇಶದ ನಾಗರಿಕದ ಬಗ್ಗೆ ಮಾಡಿದರೆ ಹೊರತು ಗೌಡ್ರು ಹೇಳಿದಂಗೆ ನೀವು ನಿಮ್ಮ ಅಧಿಕಾರದಲ್ಲಿ ಇದ್ದಾಗಲೂ ಸಹ ನಿಮಗೆ ನೋಡಿ ಅವಾಗ ಟಿಪ್ಪುವನ್ನು ವೈಭವೀಕರಣ ಮಾಡಿದ್ರು ಟಿಪ್ಪುವನ್ನು ವೈಭವೀಕರಣ ಮಾಡ ದೇಶಕ್ಕೆ ಬ್ರಿಟಿಷರ ವಿರುದ್ಧ ಟಿಪ್ಪುವ ವೈಭವೀಕರಣ ಬೇರೆ ಹಾಕಬಹುದು ಟಿಪ್ಪು ಟಿಪ್ಪು ದೇಶ ಪ್ರೇಮಿ ಅಂತ ನೀವು ಹೇಳಿಲ್ವಾ ಟಿಪ್ಪು ಬಗ್ಗೆ ನೀವು ವೈಭವೀಕರಣ ಮಾಡಿಲ್ವಾ ಟಿಪ್ಪುವರು ಸಾವಿರಾರೋದಿರುವಾಗಲೂ ತಿಳ್ಕೊಂಡವರು ಮಾತಾಡಕ್ಕೆ ಅವಕಾಶ ಕೊಟ್ಟು ಮಾತಾಡ್ತಾ ಇದ್ದೀನಿ ಯಾ ಐವನ್ ಡಿಸ್ವರ್ ಅವರು ಹೇಳ್ತಾರದು ಯಾವುದೇ ಒಬ್ಬ ವ್ಯಕ್ತಿದು ಗೌಡ್ರು ಹೇಳ್ದಂಗೆ ನೆಗೆಟಿವ್ ಹಾಕ್ಬೇಕು ಪ್ಲಸ್ಟ್ ಹಾಕಬೇಕು ಜನಗಳು ನೋಡಬೇಕು ನೋಡಬೇಕು ಟಿಪ್ಪು ಅನ್ನ ವೈಭವೀಕರಣ ಮಾಡೋದು ಅದಲ್ಲ ಅಂತ ಅಂದ್ಬಿಟ್ಟು ಅದನ್ನ ಕೈ ಬಿಟ್ಟು ಇವಾಗ ಇವತ್ತು ಏನು ಇವತ್ತು ನಮ್ಮ ಕೆಲಸ ರೈಟ್ ಟು ಲೆಫ್ಟ್ ಅಂತ ನಾನು ಹೇಳ್ತಿಲ್ಲ ಒಳ್ಳೇದು ಮಾತ್ರ ತಗೊಳ್ಳೋ ಅಂತ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಇದ್ದ ಅವರು ಜೋಡ್ಸಿದ್ದಾರೆ ಈಗ ನಿಮ್ಮಲ್ಲಿ ಬರಗು ರಾಮಚಂದ್ರ ಭಕ್ತವ್ರು ನಿಮ್ಮಲ್ಲಿ ಅಧ್ಯಕ್ಷರಾಗಿದ್ದರು ಅವಾಗ ಅದಾದ ಮೇಲೆ ಮತ್ತೆ ಆ ಅವ್ರು ಕೊಟ್ಟಂಥ ಅನೇಕ ಒಳ್ಳೊಳ್ಳೆ ಇದು ಕೂಡ ನಮ್ಮಲ್ಲಿ ಇವತ್ತು ಓದಿದ್ದಾರೆ ಮಾಡಿದ್ದಾರೆ ಎಲ್ಲ ಎಲ್ಲ ಸಾಹಿತಿಗಳು ಮಾಡಿದ್ದಾರೆ ಇವಾಗ ನಾವು ಯಾವುದೋ ಒಬ್ಬರನ್ನ ನಾವು ಒಬ್ಬರನ್ನ ಕರೆದು ಒಬ್ಬ ಸಾಹಿತಿಗಳನ್ನ ಕರೆದು ಅದಕ್ಕೊಂದು ಕಮಿಟಿ ಮಾಡಿ ನಾವು ಆ ಥರ ಮಾಡಿದ ಪಕ್ಷದಲ್ಲಿ ಏ ಸರಿಲ್ಲ ಸರಿ ಇಲ್ಲ ಬಿ ಜೆ ಪಿ ಅವ್ರು ಏನು ಮಾಡೋದು ಸರಿ ಇಲ್ಲ ನೋಡಿ ಬೋಧನೆ ಆಗಿದೆ ನೀವು ರೋಹಿತ್ ಚಿತ್ರ ಯಾಕೆ ಯಾಕೆ ಬಂದಿದು ಬರಬೇಕಾಗಿತ್ತು ಅವರನ್ನು ಕರ್ಕೊಂಡು ಬಂದಿದ್ರಲ್ಲ ಹಾಕಿದಿದ್ರೆ ಈ ಸಮಸ್ಯೆನೇ ಇರ್ತಾವು ಜಾಗೃತಿ ಇರ್ತಾ ವಿರಾಮ ತಗೊಳ್ಬೇಕು ಒಂದ್ ವಿರಾಮ ತಗೊಳ್ಳಬೇಕು ತಗೊಂಡ್ ವಾಪಸ್ ಬರ್ತೀನಿ ನಾನು ಹೇಳೋದು ಇತಿಹಾಸದಲ್ಲಿರುವಂತ ಸತ್ಯವನ್ನ ಮಕ್ಕಳಿಗೆ ಬೋಧಿಸಿ ಅಂತ ಹೇಳಿ ನಿಮ್ಮ ಸೈದ್ಧಾಂತಿಕವಾಗಿರುವಂತ ವಿಚಾರಗಳನ್ನಲ್ಲ ನೀವು ಅವರನ್ನ ಹೀರೋ ಮಾಡಬೇಕು ಅನ್ನೋದಾದರೆ ಒಪ್ಕೊಳ್ಳೋಕ್ಕಾಗಲ್ಲ ಇತಿಹಾಸದಲ್ಲಿ ಅವ್ನು ಹೀರೋನಾ ವಿಲನ ಅನ್ನೋದನ್ನು ನಿರ್ಧಾರ ಮಾಡೋದು ಆ ಮಕ್ಕಳಿಗೆ ಬಿಡಿ ಅದನ್ನು ತೋರಿಸಿ ವೈಭವೀಕರಣ ಅಲ್ಲ ಐವನ್ ಡಿಸೋಜ ಸರ್ ಹೇಳ್ತಾ ಇದ್ರು ಹಾಗಿದ್ದಾಗ ಕರಾವಳಿಯಲ್ಲಿರುವಂಥ ಟಿಪ್ಪು ಟಿಪ್ಪುವನ್ನು ಒಪ್ಕೊಂಡು ಬಿಡ್ತಾರ ಒಪ್ಕೊಳ್ತಾರ ಚಾನ್ಸೇ ಇಲ್ಲ ಆದರೆ ಸೈದ್ಧಾಂತಿಕವಾಗಿ ವಿಚಾರದಲ್ಲಿ ನಾವು ಬಿಟ್ಕೊಡೋಕ್ಕಾಗಲ್ಲ ಅನ್ನೋದು ಐವನ್ ಡಿಸಾಜ್ ಅವರ ಅನಿವಾರ್ಯತೆ ಇರಬಹುದೇನು ಒಂದು ಚರ್ಚೆ ಮಾಡ್ತೀನಿ